ಸರ್, ರಾಜ್ಯದಲ್ಲಿ ನಾಯಕತ್ವದ ಕೊರತೆ ಇದೆ ಬಿಜೆಪಿಲಿ, ಅಂದ್ರೆ ಮಾಸ್ ಬೇಸ್ ಇಲ್ಲ ಓಟ್ ತರುವಂತದ್ದು, ಹಾಗಾಗಿ ಪದೇ ಪದೇ ಮೋದಿ ಅವರನ್ನ ಕರೆಸುವಂತ ಪ್ರಯತ್ನವನ್ನ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಅವ್ರ ಪಾರ್ಟಿಯ ಲೀಡರ್ ಬಂದ್ರೆ ಅದು ಲಯಬಿಲಿಟಿ, ಲಾಸೆ, ಲಾಭ ಆಗದೇ ಇಲ್ಲ. ನಮ್ಮ ಮೋದಿಜಿಯವರು ಬಂದ್ರೆ ರಾಜ್ಯಕ್ಕೂ ಲಾಭ, ಬಿಜೆಪಿಗೂ ಲಾಭ. ಮತ್ತೆ ನೋಡಿ, ಅವ್ರು ನಮ್ಮ ಟೀಮ್ ಕ್ಯಾಪ್ಟನ್ನು, ಟೀಮ್ ಕ್ಯಾಪ್ಟನ್ನು ಇಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಅದು ತಂಡಕ್ಕೊಂದು ಶಕ್ತಿ ಬರುತ್ತೆ. ನಮ್ಮ ಟೀಮ್ ಕ್ಯಾಪ್ಟನ್ ಅವರು. ಹಾಗೇನೆ ಈ ಗುಜರಾತಿಗೆ ಚುನಾವಣೆಗೆ ನಾನು ಹೋಗಿದ್ದೆಯಪ್ಪ, ಗುಜರಾತ್ನವರೆಲ್ಲ ದುರ್ಬಲರು ಅಂತ ನನ್ನನ್ನು ಕರೆಸ್ಕೊಂಡಿದ್ದೀರಾ? ನಮ್ಮ ಪಾರ್ಟಿ ಪ್ರತಿ ಒಂದು ಚುನಾವಣೆಯಿಂದ ಹಿಡಿದು ಸಂಘಟನೆವರೆಗೂ ಸೀರಿಯಸ್ ಆಗಿ ತಗೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಹೈದರಾಬಾದಲ್ಲಿ ಕಾರ್ಪೊರೇಷನ್ ಚುನಾವಣೆ ನಡೀತು, ಅಮಿತ್ ಶಾ ಅವರು, ಜೆ ಪಿ ನಡ್ಡಾ ಅವರು ಎಲ್ಲರೂ ಬಂದರು. ಅಂದರೆ ಒಬ್ಬ ಕಾರ್ಯಕರ್ತನ ಚುನಾವಣೆಯನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ತೀವಿ ಅಂತ ಹೇಳಿ ಇವ್ರ ತರ ಗೆದ್ರೆ. ಫ್ರೀಡಮ್ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಜನಾದೇಶ ಅನ್ನೋದು ಸೋತ್ರ ಇವಿಎಂ ಮೇಲೆ ಕಂಪ್ಲೇಂಟ್ ಮಾಡೋದು ಆ ಥರದವ್ರಿಲ್ಲ. ನಾವು ಪರಿಶ್ರಮ ಪಡ್ತೀವಿ, ಪರಿಶ್ರಮದಿಂದಲೇ ನಮ್ಮ ಪಾರ್ಟಿ ಈ ಎತ್ತರಕ್ಕೆ ಬೆಳೆದಿರೋದು. ಸುಮ್ಮನೆ ಬೆಳೆದಿಲ್ಲ, ಯಾರ್ದೋ ಹೆಸರು ಹೇಳ್ಕೊಂಡು ಹೆಸರಿನ ಬಲದ ಮೇಲೆ ನಾವೇ ಸ್ವತಂತ್ರ ಗಳಿಸ್ಕೊಟ್ಟು ಅಂಥೇಳಿ ದೇಶದ ಜನರಿಗೆಲ್ಲರಿಗೂ ಬೋಳಿಸಿದ್ರಲ್ಲ, ಆ ರಾಜಕಾರಣ ಮಾಡಿಲ್ಲ. ಪರಿಶ್ರಮದಿಂದನೇ ಪಕ್ಷ ಕಟ್ಟಿರೋದು, ಪರಿಶ್ರಮದಿಂದ ಈ ಎತ್ತರಕ್ಕೆ ಬಂದಿರೋದು. ಫ್ರೀಡಮ್ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.